ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜೆಡಿಎಸ್ ಅಲ್ಪಸಂಖ್ಯಾತರ ಸಮಾವೇಶ ನಡೆಯತಾ ಇದೆ ಕೋಲಾರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ 20,000 ಜನರಿಗೆ ಬಿರಿಯಾನಿ ಮಾಡ್ತಾ ಇದ್ದಾರಂತೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈಗ ಜೆಡಿಎಸ್ ನಾಯಕರಿಂದ ನಡೆಯತಾ ಇರುವಂತ ಅಲ್ಪಸಂಖ್ಯಾತರ ಸಮಾವೇಶ ಇದು ಈ ಸಮಾವೇಶದಲ್ಲಿ 20,000 ಜನರಿಗೆ ಬಿರಿಯಾನಿ ಸಿದ್ಧತೆ ನಡೆಯತಾ ಇದೆ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮಾಡ್ತಾ ಇರುವಂತ ಅಲ್ಪಸಂಖ್ಯಾತರ ಸಮಾವೇಶ ಇದು ಜೆಡಿಎಸ್ ನಿಂದ ಸೋ ನಗರದಲ್ಲಿ ನಡೆಯತಾ ಇರುವಂತ ಅಲ್ಪಸಂಖ್ಯಾತರ ಬೃಹತ್ ಸಮಾವೇಶದ ಹಿನ್ನೆಲೆಯಲ್ಲಿ ಅಲ್ಲಿ ಬಿರಿಯಾನಿ ಊಟ ಆಗಿರಬಹುದು ಅಥವಾ ನಾನ್ ವೆಜ್ ಅದರ ನಾನ್ ವೆಜ್ ಆಗಿರಬಹುದು ಜೊತೆಗೆ ಬೇರೆ ಬೇರೆ ರೀತಿಯಾದ ಕೇವಲ ನಾನ್ ವೆಜ್ ಅಷ್ಟೇ ಅಲ್ಲ ಸೋ ಹಾಗಾಗಿ ಸುಮಾರು ಅಂದ್ರೆ 20,000 ಜನರಿಗೆ ಎಲ್ಲಾ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ 2,000 ಕೆಜಿ ಚಿಕನ್ ಬಿರಿಯಾನಿಯನ್ನು ಮಾಡಿದಾರಂತೆ ಜೊತೆಗೆ ಅದನ್ನ 200 ಬಾಣಸಿಗರು ಎಲ್ಲ ರೀತಿಯಾದ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ ಸೋ ಈಗ ಈ ಒಂದು ಅಂದ್ರೆ ಮುಂದೆ ಇರುವಂತ ಚುನಾವಣೆ ಇದೆಯಲ್ಲ ಸಾರ್ವತ್ರಿಕ ಚುನಾವಣೆ ಇಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸೋ ಪ್ರಥಮ ಬಾರಿಗೆ ಈಗ ಜೆಡಿಎಸ್ ನಿಂದ ನಡೆಯತಾ ಇರುವಂತ ಅಲ್ಪಸಂಖ್ಯಾತರ ಸಮಾವೇಶ ಇದು ಈ ಸಮಾವೇಶದಲ್ಲಿ ಒಟ್ಟು 20,000 ಜನರಿಗೆ ಬಿರಿಯಾನಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೇನು ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ಮಾಜಿ ಸಿಎಂ ಅವರು ಕೂಡ ಮಾತನಾಡಿದರು ಕುಮಾರಸ್ವಾಮಿ ಅವರು ಈ ಅಲ್ಪಸಂಖ್ಯಾತರ ಸಮಾವೇಶ ಇದೆಯಲ್ಲ ಚುನಾವಣೆಗೆ ದಿಕ್ಸೂಚಿ ಆಗಲಿದೆ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಲಿದ್ದೇವೆ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಬಳ್ಳಾರಿ ಬಿಮ್ಸ್ನಲ್ಲಿ ಅದರ ಬಗ್ಗೆ ಕೂಡ ಮಾತನಾಡಿದರು ಇಬ್ಬರು ಕೂಡ ಅಮಾಯಕರು ಸಾವನ್ನಪ್ಪಿದ್ದಾರೆ ಇದರ ನೇರ ಹೊಣೆ ಸರ್ಕಾರವೇ ಹೋರಬೇಕು ಅಂತ ಹೇಳಿ ಇಬ್ಬರ ಮರಣಕ್ಕೆ ಇದಕ್ಕೆ ಸರ್ಕಾರವೇ ನೇರ ಹೊಣೆ ಆಗಲಿದೆ ಅಂತ ಹೇಳಿ ಇವತ್ತು ಕೋಲಾರದಲ್ಲಿ ಮಾತನಾಡಿದರು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಜೊತೆಗೆ ಮುಂದೆ ಇರುವಂತ ಸಾರ್ವತ್ರಿಕ ಚುನಾವಣೆಗಾಗಿ ಎಲ್ಲಾ ರೀತಿಯಾದ ಭಜ್ಜರಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಲ್ಪಸಂಖ್ಯಾತರ ಸಮಾವೇಶವನ್ನು ಕೂಡ ಮಾಡಿದ್ದಾರೆ ಇಬ್ಬರು ಅಮಾಯಕರ ಬಲಿ ತೆಗೆದುಕೊಂಡಂತದ್ದು ಏನಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಬಂದಂತ ಇಬ್ಬರು ಅಮಾಯಕರ ಒಂದು ಸಾವಿಗೆ ಕಾರಣ ಆಗಿರತಕ್ಕಂತದ್ದು ಸರ್ಕಾರದ ನೇರ ಇದರಲ್ಲಿ ಜವಾಬ್ದಾರಿ ಇದೆ ಸಚಿವ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರು ನನ್ನ ಅಭಿಪ್ರಾಯದಲ್ಲಿ ಅವರಿಗೆ ಏನಾದರೂ ನೈತಿಕತೆ ಇದ್ದಿದೆ ಇಷ್ಟೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಅವರಿಗೆ ಏನಾದರೂ ಅಲ್ಪ ಸ್ವಲ್ಪ ನೈತಿಕತೆ ಅನ್ನೋದು ಇದ್ದಿದ್ರೆ ಇಷ್ಟೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ ಇವತ್ತು ಯಾವ ಒಂದು ವೈದ್ಯಕೀಯ ಇಲಾಖೆಯಲ್ಲಿ ನೇಮಕಾತಿಗಳನ್ನು ಮಾಡಬೇಕಾದ್ರೆ ಯಾವ್ಯಾವ ರೀತಿಯ ಒಂದು ರಾಜಕಾರಣಿಗಳು ಯಾವ್ಯಾವ ರೀತಿಯ ಒಂದು ರೀತಿಯ ಬೇರೆ ಬೇರೆ ರೀತಿಯಲ್ಲಿ ಒಂದು ಆಮಿಷಗಳನ್ನು ಇವತ್ತು ಹುಡುತಕ್ಕಂಥ ಕೆಲಸಗಳು ನಡೀತಾ ಇದೆ ಇದು ವೈದ್ಯಕೀಯ ಇಲಾಖೆಯಲ್ಲಿ ಇರ್ತಕ್ಕಂಥ ಗುಣಾತ್ಮಕವಂಥ ಕೆಲಸಗಳು ಆಗದೇ ಇರತಕ್ಕಂಥದ್ದಕ್ಕೆ ಈಗಿನ ಒಂದು ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಪ್ರತಿಯೊಂದು ಇವತ್ತು ಅತ್ಯಂತ ಒಂದು ಕೆಟ್ಟ ರೀತಿಯ ವಾತಾವರಣ ನಿರ್ಮಾಣ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಕಾರಣ ಮುಖ್ಯ ಅಲ್ಲ